ಸರ್ ಇಲ್ಲಿ ನೋಡಿ ರಾಮ ಅವ್ರು ಬಂದ್ಬಿಟ್ಟು ಪೂಜೆ ತಗೊಂಡ್ ಹೋಗಿದಾರೆ ಅಂತ ಹೇಳಿದ್ನಲ್ಲ ಫಸ್ಟ್ ಅಲ್ಲಿ ನೋಡಿ ಬಿಲ್ ಇದೆ ಪೂಜೆ ತಗೊಂತ ಇದ್ರೆ ಅದಕ್ಕೂ ಮುಂಚೆ ಅಂದ್ಬಿಟ್ಟು ಋಷಿ ಮುಖ ಪರ್ವತದಿಂದ ಇಬ್ಬರು ಋಷಿ ಅವ್ರು ಬಂದ್ಬಿಟ್ಟು ಪೂಜೆ ತಗೊಂತ ಇದ್ರ ಅಂತ ಹೇಳಿದ್ನಲ್ಲ ಈ ಬಗ್ಲಲ್ಲಿ ನೋಡಿ ಒಬ್ಬ ಋಷಿ ಇದಾರೆ ಈ ಬಗ್ಲಲ್ಲಿ ಒಬ್ಬ ಋಷಿ ಅದ್ರ ಕಡೆಗಡೆ ನೋಡಿ ರಾಮ ಅವರು ಮೊದಲೇ ಬಾರಿ ಸಿಕ್ಕಿರುವಂತ ಬಾಲ ಹನುಮಾನ್ ಅಂದ್ರೆ ಚಿಕ್ಕನಾಗಿರುವ ಅಂಜನಾದ್ರಿ ರಾಮ ಲಕ್ಷ್ಮಣ ಸರ್ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅಲೋಡ್ ಇರಲ್ಲ ಸ್ವಯಂ ಒಳಗಡೆ ಇರುತ್ತಲ್ಲ ದರ್ಶನ ತಗೊಂಡು ಹಂಗೆ ಎಕ್ಸಿಟ್ ಆಗ ಸೊ ವಿಡಿಯೋ ಒಳಗೆ ಅಲವ್ ಇಲ್ಲ ವಿರೂಪಾಕ್ಷ ದೇವರು ನಿಮಗೆ ಕಾಣಲ್ಲ ಅಂತ ಸೊ ಅದ್ರ ಸಲ ಕಾಕಡೆ ಹೊರಗೆ ಬಂದು ಬರ್ತೀವಿ ಅಲ್ಲಿ ತನ ಚಿಕ್ಕದೊಂದು ಬ್ರೇಕ್ 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 ಇಲ್ಲಿ ಏನಂತ ಎಲ್ಲರಿಗೂ ಗೊತ್ತಾಗ್ಲತ್ತಿರ್ಬಹುದು ನಿಮ್ಮ ತಲೆ ಬರ್ತಿರ್ಬಹುದು ಇಲ್ಲಿ ಏನದ ಏನಿಲ್ಲ ಅಂತ ಸ್ವಲ್ಪ ನಮ್ಮ ಗೈಡ್ ಎಲ್ಲ ಹೇಳ್ತಾನ ಕೇಳ್ರಿ ಅಂಕಲ್ ಸ್ವಲ್ಪ ಫೋನ್ ತೆಗೀರಿ ಎಕ್ಸ್ಕ್ಯೂಸ್ ಮಿ ಹಾ ಇಲ್ಲಿ ನೋಡ್ರಿ ಉಲ್ಟಾ ಕಾಣ್ತದೆ ಇಲ್ಲಿ ಸರ್ ಇದು ಮುಂಜಾನೆ 6 ಗಂಟೆಗೆ ತೆರೆದಿರೋದು ಸಂಜೆ 6 ಗಂಟೆ ಮಟ್ಟ ಕಾಣುತ್ತೆ ಹಾ ಸೂರ್ಯ ಸ್ವಲ್ಪ ಬೆಳಕಿ ತರಗಿನ 1 ಟು 6 ಅಂದ್ರೆ ಮಾರ್ನಿಂಗ್ ಟು 6 ಇಂಟ ಅಂಟಿಲ್ 6 ತಕನ ಕಾಣುತ್ತೆ ಮಾರ್ನಿಂಗ್ 6 ಟು 1 ಬ್ಲಾಕ್ ಕಲರ್ ಅಲ್ಲಿ ಕಾಣುತ್ತೆ 1 ಟು 3 ಸ್ವಲ್ಪ ಸೂರ್ಯ ಬೆಳಕಿದ್ರೆ ಬ್ಲಾಕ್ yellow ಕಲರ್ ಅಲ್ಲಿ ಕಾಣುತ್ತೆ 3 ಟು 6 ಗೋಲ್ಡ್ ಕಲರ್ ಅಲ್ಲಿ ಆಗುತ್ತೆ ಸೂರ್ಯ 3 ಟೈಮ್ ಕಲರ್ ಚೇಂಜ್ ಆಗ್ತದೆ ಕಲರ್ ಚೇಂಜ್ ಆಗುತ್ತೆ ಹಾ ನಾವು ನೋಡ್ರಿ 3 ಟೈಮ್ ಕಲರ್ ಚೇಂಜ್ ಆಗ್ತ ಅಂತ ಸರ್ ನಿಮ್ಗೆ ಕಾಣುತ್ತೆ ನೋಡಿ ಪಂಪಾ ದೇವಿ ಅಂತಾರೆ ಶಿವನ ವೈಫ್ ಪಾರ್ವತಿ ಅಂತ ಹೇಳಿ ಅದಕ್ಕೆ ಇನ್ನೊಂದು ಹೆಸರು ಪಂಪಾಪತಿ ಅಂತ ಹೇಳಿ ಹೇಳ್ಕೊಟ್ನಲ್ಲ ಅದ್ರ ಬದಲು ಪಂಪಾ ದೇವಿ ಅಂತ ಮಾಡಿರ್ತಾರೆ ಪಂಪಾ ದೇವಿ ಬಗಲಲ್ಲಿ ಕರ್ನಾಟಕ ಕುಲದೇವತೆ ಗೊತ್ತಲ್ವಾ ಮೌನೇಶ್ವರಿ ದೇವಿ ಆಫ್ ಕೋರ್ಸ್ ಮೊದಲು ನಮ್ಮ ಆಲ ಕರ್ನಾಟಕದಲ್ಲಿ ಎಲ್ಲಿ ಇರಲಿಲ್ಲ ಇದೊಂದೇ ದೇವಾಲಯ ಹತ್ರ ಡಿಫರೆಂಟ್ ಸ್ಟೇಟ್ ಅಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ರೆ ಅದ್ರ ಬಗಲಲ್ಲಿ ಗುಲಗಂಜಿ ಮಾದೇವ ಸ್ವಾಮಿ ಅಂತ ಹೇಳಿದ್ರೆ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ವಿಷ್ಣು ಇರ್ತಾನೆ ಫ್ರಂಟ್ ಆಫ್ ಶಿವಲಿಂಗ ಅಂದ್ರೆ ನಾವು 60 ವರ್ಷದ ಮೇಲ್ಪಟ್ಟು ಕಾಶಿ ಯಾತ್ರೆ ಹೋಗಿ ಬರ್ತೀವಲ್ಲ ಆ ಟೈಮಲ್ಲಿ ಇಲ್ಲಿ ಬಂದು ದರ್ಶನ ತಗೊಂಡು ಹೋದ್ರೆ ಮಾತ್ರ ವಿಶ್ ಕಂಪ್ಲೀಟ್ ಆದಂಗೆ ಅಂತಾರೆ ಇಲ್ಲ ಅಂದ್ಬಿಟ್ರೆ ಇಲ್ಲ ಅಂತಾರೆ ಕಾಶಿ ಬಂದು ಇಲ್ಲಿ ಇಲ್ಲಿ ಸರ್ ಹಿಂಗೆ ಹೋಗ್ಬಿಟ್ಟು ಎರಡು ದೇವತೆ ದರ್ಶನ ತಗೊಂಡು ಆ ಮೂರು ದೇವತೆ ದರ್ಶನ ತಗೊಂಡು ಎದ್ದಿದ್ದಾರೆ ದರ್ಶನ ಆಯ್ತು ಅಂದ್ರೆ ನಾವು ಪೂರ್ತಿ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ ಸೊ ನಡ್ಕೊಂಡು ಒಂದು ಗೈಡ್ ಅಣ್ಣ ಎಲ್ಲ ಹೇಳ್ಕೊಂಡ್ ಜಿ ಮಹಾದೇವ ಗುಹೆ ಇದ್ದಂಗೆ ಅದು ನೋಡ್ರಿ ಒಳಗೆ ವಿಡಿಯೋ ಮಾಡಕ್ಕೆ ಅಲೋ ಇದ್ದಂಗಿಲ್ಲ ಸೊ ಇಲ್ಲಿ ಗುಲಗಂಜಿ ಮಾದೇವ ಒಂದು ಸ್ವಾಮಿ ಎದ್ರೆ ಒಂದು ಬಸವ ಮೂರ್ತಿ ನೋಡ್ರಿ ಇಲ್ಲ ನೀನೆ ಕಾಪಾಡಪ್ಪ ಬಿಟ್ರೆ ಏನು ನಡ್ಕೊ ವಿಡಿಯೋ ಮಾಡಕ್ಕ ಸೊ ಗುಲಗಂಜಿ ಮಾದೇವ ಸ್ವಾಮಿ ದಯವಿಟ್ಟು ಹಿಂಗೆ ಹೊಲಸು ಮಾಡ್ಕೊಡ್ರಿ ಗುಡಿಗಳದಾಗ ಇದೇ ನೀವು ಮಾಡೋದು ದೊಡ್ಡ ತಪ್ಪು ಇದೊಂದು ಬಿಟ್ರೆ ಅಂದ್ರೆ ನಮ್ಮ ಕರ್ನಾಟಕ ಅಲ್ಲಿ ನಮ್ಮ ಭಾರತದಲ್ಲಿ ಜಲ್ದಿ ಮುಂದೆ ಬರ್ತದೆ ಇಂಥ ಹೊಲ ಕಟ್ಕೊಂಡು ಹೋಗ್ಬಿಡ್ರಿ ಪೈಲೆ ನೀವೇ ಹೆಂಗೆ ಮಾಡಿರಿ ಮುಂದಿರೋರು ಹೆಂಗೆ ಮಾಡ್ಬೋದು ನೀವು ಇಲ್ಲಿ ತಂದಿಟ್ರೆ ಅಂದ್ರೆ ಮುಂದಿರೋರು ಗುಡಿನೇ ಇಡಲ್ಲ ಸೊ ಈಗಿನಿಂದ ಸ್ವಲ್ಪ ಹುಷಾರಾಗ ತಗೋರಿ ಸ್ವಲ್ಪ ಗೌರ್ಮೆಂಟ್ ಏನಿದ್ರದ ಮೇಂಟೆನೆನ್ಸ್ ಮಾಡ್ಲತ್ತೀರಿ ಅದ್ರ ತಕ್ಕಂಗೆ ಮಾಡಿರಿ ಜರ ಗುಡಿ ತಕ್ಕಂಗೆ ಸುಮ್ಮ ಅದಕ್ಕೆ ಇದಕ್ಕೂ ಫೌಂಡ್ ವೇಸ್ಟ್ ಮಾಡಬಾರ್ದು ಇಂಥ ಗುಡಿಗಳಿಗೆ ಫೌಂಡ್ ಬಿಡ್ರಿ ಸೊ ಅದ್ರನಿಂತ ನಮ್ಮ ಸಂಸ್ಕೃತಿಯನ್ನು ಮುಂದೆ ಕಡಿತನ ಉಳಿತದೆ ಉಳಿಸ್ಕೊಳಕ್ಕೆ ಟ್ರೈ ಮಾಡಿರಿ ಮುಂದಿನ ಪೀಳಿಗೆ ಗೊತ್ತಾಗಬೇಕಲ್ಲ ಆಕಾಶ ಅನ್ನಂಗೆ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ಫಾರಿನರ್ ಬರ್ತಾರೆ ಎರಡು ಕಣ್ಣು ಸಾಲ ಅಂದಿನಲ್ಲ ವಿಜಯನಗರ ಸಾಮ್ರಾಜ್ಯ ನೋಡ್ಲಿಕ್ಕೆ ನೋಡ್ರಿ ಇಲ್ಲಿ ಬಂದಾರ ನೋಡೋಬ್ರು ಒಬ್ಬರೇನು ಭಾಳ ಬಂದಿರ್ತಾರೆ ನಾ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ ಒಬ್ಬರಿಗೆ ನೋಡ್ರಿ ಈ ಜಾಗದಾಗ ಇದ್ರೆ ಮೈಂಡ್ ಒಂಥರ ಪೀಸ್ಫುಲ್ ಇರ್ತದೆ ಸೊ ಯಾರ್ಯಾರು ನೋಡಿಲ್ಲ ಯಾರ್ಯಾರು ತಿಳ್ಕೊಂಡಿಲ್ಲ ಒಂದು ಸಲ ವಿಸಿಟ್ ಮಾಡ್ರಿ ಮಸ್ತ್ ಪ್ಲೇಸ್ ಸರ್ ಇಷ್ಟೊತ್ತು ಒಳಭಾಗದೆಲ್ಲ ನೋಡ್ಕೊಂಡ್ರಿ ಇವಾಗ ಹೊರಗಡೆ ಬಂದಿದ್ವಲ್ಲ ನಿಮ್ಗೆ ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ಮಂಟಪ ಕಾಣುತ್ತೆ ಇದೊಂದು ಮಂಟಪ ಇದೊಂದು ಮಂಟಪ ಎಕ್ಸಾಕ್ಟ್ಲಿ ಸರ್ ಲೆಫ್ಟ್ ಅಲ್ಲಿ ಕಾಣುತ್ತಲ್ಲ ಅದು 100 ಪಿಲ್ಲರ್ ಮಂಟಪ ಅಂದ್ರೆ ಸಭಾ ಮಂಟಪ ಸಭಾ ಮಂಟಪ
ಅಂಡರ್ ಪಿಲ್ಲರ್ ಅಂತ ಹಾಕಂತಾರ ಬ್ರೋ ಅಂಡರ್ ಪಿಲ್ಲರ್ ಅಂದ್ರೆ 100 ಸ್ತಂಭಗಳು ಅದೇ ಅನ್ಕೊಂಡೆ ನಾನು ಸರ್ ಹಾಗೆ ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ ಬರೋ ಟೈಮಲ್ಲಿ ನಮ್ಮ ಶಿವಪಾರ್ವತಿ ಎಂಗೇಜ್ಮೆಂಟ್ ಆಲ್ ಅಂತ ಹೇಳಿ ತೋರಿಸ್ಕೊಂಡ್ನಲ್ಲ ಪೆಂಡಿಂಗ್ ಎಲ್ಲ ತೋರಿಸಿದ್ನಲ್ಲ ಅದ್ರ ಬಗ್ಗೆ ಮಾಡುವಂತ ಮಂಟಪ ಇದು ಅದ್ರ ಬಗ್ಗೆ ಡಿಸೆಂಬರ್ ಟೈಮಲ್ಲಿ ಚಿಕ್ಕ ಚಿಕ್ಕ ಶಿವಪಾರ್ವತಿ ಮೂರ್ತಿ ತಗೊಂಡ್ಬಿಟ್ಟು ಒಳಗಡೆ ಕುಂದಿರಿಸಿ ಎಂಗೇಜ್ಮೆಂಟ್ ಮಾಡುವಾಗ ಸರ್ ಹಾಗೆ ಇಲ್ಲಿ ಅಪೋಸಿಟ್ ಅಲ್ಲಿ ಒಂದು ದೊಡ್ಡ ಗೋಪುರ ಕಾಣುತ್ತೆ ಹಾ ಗೋಪುರ ಬಿಷ್ಟಪ್ಪಯ್ಯ ಗೋಪುರ ಅಂತಾರೆ ಅಂದ್ರೆ ಶ್ರೀಕೃಷ್ಣ ದೇವರಾಯ ಒಂದು ರೂಲ್ ಮಾಡೋ ಟೈಮಲ್ಲಿ ಲೋಕಲ್ ಒಂದು ಬಿಲ್ಡರ್ ಇದ್ರು ಬಿಷ್ಟಪ್ಪಯ್ಯ ಅಂತ ಹೇಳಿ ಅವರೇ ನಿರ್ಮಾಣ ಮಾಡಿ ಕೊಟ್ಟು ಹೋಗಿರ್ತಾರೆ ಸೋ ಅಲ್ಲಿ ಒಳಗೆ ಉಲ್ಟಾ ಕಾಣದಿದೆ ಅಲ್ಲ ಬ್ರೋ ಇದು ಬಂದ್ಬಿಟ್ಟು 11 ಅಂತಸ್ತಿನ ಎತ್ತರ ಗೋಪುರ ಇರುತ್ತೆ ಫಸ್ಟ್ ಅವ್ರು ನೋಡಿ ಕಲ್ಲಿನಿಂದ ಕಟ್ಟಿರ್ತಾರೆ ಮಿಕ್ಕಿದ್ದು ಸುಣ್ಣ ಕಬ್ಬಿನ ಹಾಲು ಮೊಟ್ಟೆ ಬರುತ್ತಲ್ಲ ಮಿಕ್ಸ್ ಮಾಡಿ ಮೊಟ್ಟೆ ಮತ್ತೆ ಚಿಕ್ಕ ಚಿಕ್ಕ ಇಟಂಗಳೇ ತಾಳೆ ಹಿಡಿದು ಕಟ್ಟಿಗೆ ಬರುತ್ತಲ್ಲ ಕಟ್ಟಿಗೆಲ್ಲಿಂದ ನಿರ್ಮಾಣ ಮಾಡಿರ್ತಾರೆ ಇದು ಬಂದ್ಬಿಟ್ಟು ಸಿಮೆಂಟ್ ಅಲ್ಲ ಬ್ರೋ ಇದಲ್ಲಿ ಇದು ಬಂದ್ಬಿಟ್ಟು 165 ಅಡಿ ಎತ್ತರ ಇರುತ್ತೆ 165 ಅಡಿ 165 ಅಡಿ ಸರ್ ಇದಾದ ನಂತರ ಅಲ್ಲಿ ಮುಂದೆ ಬನ್ನಿ ಆಂಬುಲಂ ನೋಡೋಣ ಅದಾದ ನಂತರ ಒನ್ ಬಾಡಿ ಸೋ ಎಲ್ಲರಿಗೂ ಏನು ಹೇಳಬೇಕಂದ್ರೆ ಇವತ್ತು ನಂದು ಬರ್ತ್ಡೇ ಅಂದ್ರೆ ಹುಟ್ಟಿದಬ್ಬ ಅದ್ರ ಸಲಕ್ಕೆ ನಾವು ಎಲ್ಲೇನೋ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ಬೇಕಂತೇಳಿ ನಾವು ಹಂಪಿ ಆರಿಸ್ಕೊಂಡೆವು ದಕ್ಷಿಣ ಭಾರತ ಪೂರ ಆಳಿದಂಥ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಇದೆ ಸೊ ಹಂಪಿ ಇಲ್ಲಿ ನಾವು ಭಾಳ ರೀತಿ ನೋಡ್ಬೋದು ನಾವು ಕಲ್ಲಿನ ಶಿಲೆಗಳಲ್ಲಿ ಮತ್ತು ಮುಂದೆ ಏಕಶಿಲಾ ರಥ ಗೀತ ಬರುತ್ತೆ ಅವು ಬಿಟ್ಟು ವಿರೂಪಾಕ್ಷ ದೇವಾಲಯ ಗುಡಿ ನೋಡ್ಬೋದು ಸರ್ ಇಲ್ಲಿ ನೋಡಿ ಕಲ್ಲಿನ ಮೇಲೆ ಕಾಣುತ್ತೆ ನೋಡಿ ಶಿಲಾ ಶಾಸನ ಈ ದೇವಸ್ಥಾನದ ಬಗ್ಗೆ ಬರೆದಿರುವಂತಹ ಶಾಸನ ತುಳು ಬರುತ್ತಲ್ಲ ಸರ್ ಓಲ್ಡ್ ಕನ್ನಡ ತುಳು ಹಳೆ ಕನ್ನಡ ತೆಲುಗು ಮಿಕ್ಸ್ ಆಗಿ ಸರ್ ಹಾಗೆ ಇಲ್ಲಿ ಬನ್ನಿ ಇದು ನೋಡಿ ವಿಜಯನಗರ ಎಂಬಲ ಮಾತ್ರ ಅಂದ್ರೆ ರಾಜ ಮುದ್ರೆ ಇದು ಬಂದ್ಬಿಟ್ಟು ಚಂದ್ರದೇವ ಇದು ಸೂರ್ಯದೇವ ಇದು ಖಡ್ಗ ಇದು ವೈಟ್ ಬೋರ್ ಅಂತಾರೆ ಸೂರ್ಯಚಂದ್ರ ಇರೋವರೆಗೂ ನಮ್ಮ ವಿಜಯನಗರ ಕ್ಷೇತ್ರ ಯಾರು ಟಚ್ ಮಾಡ್ಲಾರ್ದಂಗಿಲ್ಲ ಅಂತ ಹೇಳಿ ಎರಡು ಆಯುಧನ ಹಾಕಿರ್ತಾರೆ ಖಡ್ಗ ಆಯ್ತ ಕಾಯ್ಕಿರ್ತಾರೆ ಅಂದ್ರೆ ಯಾವುದೇ ಒಂದು ಯುದ್ಧಕ್ಕೆ ಹೋಗ್ಲಿ ಖಡ್ಗಲ್ಲಿ ಅಂದ್ಬಿಟ್ರೆ ಕೆಲಸ ಮುಂದೆ ಸಾಗಲ್ಲ ವೈಟ್ ಬೋರ್ ಅಂದ್ರೆ ಕಾಡು ಹಂದೆ ಇದು ಯಾತ ಕಾಯ್ಕಿರ್ತಾರೆ ಬಹುಮನಿ ಸುಲ್ತಾನ್ ಬೋರ್ ಅಂದ್ರೆ ಬಿಜಾಪುರ್ ಡಾಕ್ಕಾನ್ ಬೋ ಇವರೆಲ್ಲ ಬಹುಮನಿ ಸುಲ್ತಾನ್ ಬಂದ್ಬಿಟ್ಟು ವಿಜಯನಗರ ಸರ್ಮ ನಾಶ ಮಾಡಿರ್ತಾರೆ ಅಂದ್ರೆ ಹೊರಗಡೆ ಪ್ಲೇಸ್ ಎಲ್ಲ ನೋಡ್ಲಿಕ್ಕೆ ಹೋಗ್ತಾರೆ ಅದೆಲ್ಲ ಡೆಮಲೇಷನ್ ಆಗಿರುತ್ತೆ ಈ ದೇವಸ್ಥಾನ ಕೂಡ ಒಡ್ಲಿಕ್ಕೆ ಬಂದಿರ್ತಾರೆ ಆ ಟೈಮಲ್ಲಿ ವಿಷ್ಣು ವರಹ ಅವತಾರ ತಗೊಂಡ್ಬಂದ್ಬಿಟ್ಟು ಕ್ರಾಸ್ ಮಾಡ್ತಾರೆ ಮುಸ್ಲಿಮ್ಸ್ ಅವ್ರಿಗೆ ಅಂದಿ ಕ್ರಾಸ್ ಮಾಡಿದ್ರೆ ಅಪ್ಸೆಕ್ ಅಂತಾರೆ ಅವ್ರು ಹಾಗಾಗಿ ರಿಟರ್ನ್ ಹೋಗಿದ್ರೆ ಟೆಂಪಲ್ ಉಳ್ಕೊಂಡ್ಬಿಡೋದಕ್ಕೆ ಇದೊಂದು ಕಾರಣ ಆಗಿದೆ ಸರ್ ಇದಾದ್ಮೇಲೆ ಇಲ್ಲಿ ಒಂದು ಬಾಡಿ 3 ನೆಂದಿರುತ್ತೆ ನೋಡೋಣ ಒಳಗಡೆ ಹೇಳಿದಲ್ಲ ಬ್ರೋ 3 ನಂದಿ ಬೇರೆ ತಂದಿಟ್ರ ಅಂತ ಹೇಳಿದ್ವಿ ಸರ್ ಇಲ್ಲಿ ಕಾಣುತ್ತೆ ನೋಡಿ ಇದು ತ್ರಿಕಾಲ ಜ್ಞಾನ ನಿಂದಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಪ್ರತಿದಿನ ಇಲ್ಲಿ ವಿರೂಪಾಕ್ಷನಿಗೆ 3 ಪೂಜೆ ಆಗುತ್ತೆ ಮುಂಜಾನೆ ಮಧ್ಯಾಹ್ನ ಸಂಜೆ ಇದು ಇಲ್ಲಿ ಸ್ಟೋನ್ ಅಲ್ಲ ಕಡಪ ಸ್ಟೋನ್ ಸ್ವಲ್ಪ ಕ್ರ್ಯಾಕ್ ಆಗಿದಲ್ಲ ಹಾಗಾಗಿ ತಗೊಂಡ್ಬಂದ್ಬಿಟ್ಟು ಹೊರಗಡೆ ಹಾಕಿದ್ರೆ ಇದು ಬಗ್ಗೆ ಭಿನ್ನ ಆಗಿದೆ 3 ಡಿಫ್ರೆಂಟ್ ಬೇರೆ ಬೇರೆ ತಗೊಂಡೋಗ ಅಲ್ಲಿ ಒಳಗಿಟ್ಟಾರೆ ಸರ್ ಹಾಗೆ ಇಲ್ಲಿ ಮೇಲೆ ನೋಡಿ ಅಲ್ಲಿ ಸೆಂಟ್ರಲ್ ಅಲ್ಲಿ ಕ್ರ್ಯಾಕ್ ಆಗಿದೆ ಅದಕ್ಕೆ ಆಂಗಲ್ ಶಿವಲ್ ಅಂತೇಳಿ ಹಂಪಿಗೆ ಬಂದಿದ್ರು ಅವರ ಒಂದು ವರದಿಯಲ್ಲಿ ತಗೊಂಡ್ಬಿಟ್ಟು ಸಪೋರ್ಟಿಂಗ್ ಬಿಟ್ಟರು ಹಾಗೆ ಸೆಕೆಂಡ್ ಪಿಲ್ಲರ್ ಮೇಲೆ ನೋಡಿ ಸೆಂಟ್ರಲ್ ನೇಮ್ ಕಾಣುತ್ತಾ ಸರ್ ನಾರ್ಮಲ್ ಲಂಡನ್ ಮೇಡಿನ್ ಅಂತೇಳಿ ಎಲ್ಲಿ ಬ್ರೋ ಸೆಕೆಂಡ್ ಪಿಲ್ಲರ್ ಸೆಂಟ್ರಲ್ ರೈಟ್ ಅಲ್ಲಿ ಕನ್ಫರ್ಮ್ ನಾರ್ಮಲ್ ಅಂದ್ಬಿಟ್ರೆ ಕಂಪ್ನಿ ಹೆಸರು ಲಂಡನ್ ಅಂದ್ರೆ ಇಂಗ್ಲೆಂಡ್ ಇದೆಯಲ್ಲ ಅಲ್ಲಿ ತಗೊಂಡ್ಬಿಟ್ಟು ಸಪೋರ್ಟಿಂಗ್ ಕೊಟ್ಟಿರ್ಬೋದು ಹಾಗಾಗಿ ಅದ್ರ ನೇಮ್ಸ್ ಎಲ್ಲ ಬರ್ತಿದ್ದಾರೆ ಸರ್ ಹಾಗೆ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಮಾರ್ಕೆಟ್ ಏರಿಯಾ ಒಂದು ತೋರಿಸ್ಕೊಡ್ತಾರೆ ಬುಕ್ ಮಾರುವವರು ತಗೊಂಡು ಹೋದ್ರೆ ಭಾಳ ತಿಳ್ಕೋಬೇಕಾದನ್ನ ನಾವು ನಮಗೆ ಬುಕ್ ತೋಲ್ ಮಾಡ್ರ ಸೊ ಈಗ ಚಲೋತ್ತು ಯಾವುದೋ ಒಂದು ಸ್ಕೂಲ್ದ ಟ್ರಿಪ್ ಬಂದಂಗೆ ಕಾಣತ್ತಾರ ಸರ್ ಇಲ್ಲಿ ನೋಡಿ ಮತ್ತು ಎಡಭಾಗ ಬಲಭಾಗದಲ್ಲಿ ಸಾಲು ಮಂಟಪಗಳು ಕಾಣುತ್ತಲ್ಲ ಎಕ್ಸಾಕ್ಟ್ಲಿ ಬ್ರೋ ಸರ್ ಲಾಸ್ಟ್ ಅಲ್ಲಿ ಕಲ್ಲು ಕಾಣುತ್ತೆ ನೋಡಿ ಮೌಂಟೇನ್ ಇಲ್ಲಿದ್ದ ಅಂದ್ರೆ 1 ಕಿಲೋಮೀಟರ್ ಸರೌಂಡ್ ವಿರೂಪಾಕ್ಷ ಬಜಾರ್ ಅಂದ್ರೆ ಓಲ್ಡ್ ಟೈಮಲ್ಲಿ ಗೋಲ್ಡ್ ಡೈಮಂಡ್ ರೂಬೀಸ್ ಅವೆಲ್ಲ ಸೇಲ್ ಮಾಡುವಂತ ಮಾರ್ಕೆಟ್ ಏರಿಯಾ ಯಾವ ತರ ಸೇಲ್ ಮಾಡ್ತಾ ಇದ್ರು ಅಂದ್ರೆ ಪೆಂಡಿಂಗ್ ಎಲ್ಲ ನೋಡ್ಬೋದು ಇಲ್ಲ ಮುಖ್ಯ ರತ್ನಗಳು ಸೇರ್ ಅಂತ ಹೇಳ್ತಿದ್ರು ಅಂತ ಸೇರ್ ಅಂತ ಹೇಳ್ತಿದ್ರು ಸರ್ ಅಂದ್ರೆ ನಂತರ 1 ಕಿಲೋ 2 ಕಿಲೋ ಕೊಡ್ತಾ ಇದ್ರು ಈ ಮುಖಾಂತರ ಸೇಲ್ ಮಾಡ್ತಾ ಇದ್ರು ಇದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಪೇಂಟಿಂಗ್ ಮಾಡಿರುವಂತದ್ದು ರಿಯಲ್ ಫೋಟೋ ಯಾರ ಹತ್ರ ಇರ್ಲಿಲ್ಲ ರೈಟ್ ರೈಟ್ ಇಮ್ಯಾಜಿನ್ ಇಲ್ಲಿರೋ ಪ್ಲೇಸ್ ಗೆ ಮಂದಿಗೆ ಇಮ್ಯಾಜಿನ್ ಮಾಡಿ ಸರ್ ಎಲ್ಲಿಗೆ ನಂದು ದೇವಸ್ಥಾನ ಆಗ್ಬಿಡಿದೆ ಹೊರಗಡೆ ಏನಿಲ್ಲ ಮತ್ತೆ ಹೊರಗಡೆ ಅಂದ್ರೆ ತುಂಬಾ ಸೇರುತ್ತೆ ಸರ್ ನೋಡಿ ಸರ್ ಇಲ್ಲಿ ಮೇಲೆ ಎಲ್ಲ ಕಾಣುತ್ತಲ್ಲ ಜೈನ ಮಂದಿರ ಅಂತಾರೆ ಜೈನ ಮಂದಿರ ರೂಪ್ ಆಫ್ ಜೈನ್ ಟೆಂಪಲ್ ಅಂದ್ರೆ ವಿಷ್ಣು 32 ಟೆಂಪಲ್ಸ್ ಎಲ್ಲ ಇದ್ವು ಎಲ್ಲ ಡೆಮೊಲೇಷನ್ ಆಗ್ಬಿಡುತ್ತೆ ಬಹುಮನಿ ಸುಲ್ತಾನ್ರೆ ಎಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಹೊಡೆದಾಕಿದ್ದಾರೆ ಇದೇ ಮುಖಾಂತರ ಹೋದ್ರೆ ಒಂದು ಕಡ್ಡೆಯಲ್ಲೇ ಕಾಳು ಗಣೇಶ್ ಅಂತ ಹೇಳಿ ಬರುತ್ತೆ ಅಂದ್ರೆ 18 ಅಡಿ ಹತ್ರ ಇರುತ್ತೆ ಅದ ನಂತರ ಮುಂದೆ ಹೋದ್ರೆ ಸಾಸಿವೆ ಕಾಳು ಗಣೇಶ ಬರುತ್ತೆ ಹಾಗೆ ಮುಂದೆ ಹೋದ್ರೆ ನರಸಿಂಹ ಬಡವಲಿಂಗ ಅಂದ್ರೆ ಈ ತರ ಬುಕ್ ತಗೊಳ್ಳಿ ಸರ್ ನಿಮ್ಗೆಲ್ಲ ಬಹಳ ಇಂಪ್ರೂವ್ಮೆಂಟ್ ಸಿಗುತ್ತೆ 1856 ಅಲ್ಲಿ ಅಲೆಕ್ಸಾಂಡರ್ ವಿತ್ ರಾಬರ್ಟ್ ಸಿವಿಲ್ ಅಂತೇಳಿ ಓಲ್ಡ್ ಫೋಟೋಗ್ರಫಿ ಎಲ್ಲ ಸಿಗುತ್ತೆ ನಿಮ್ಗೆ ಈ ತರ ಬಹಳ ಹೆಲ್ಪ್ ಆಯ್ತು.
ಕಂಪ್ಲೀಟ್ ಮಾಹಿತಿ ಇಲ್ಲ ನಮ್ಮಲ್ಲಿ ಇಲ್ಲ ಅವರಿಗೆ ನಿಮಗೆ ಏನ ಚೇಂಜ್ ಮಾಹಿತಿ ಇರ್ತಾನೆ ಅವರು ಹೇಳಿ ಚೇಂಜ್ ಅನ್ಸಿದ್ದೇನಿಲ್ಲ.